ನಮಸ್ಕಾರ ವೀಕ್ಷಕರಿ, ಸುದ್ದಿವಾಹಿನಿಗೆ ಸ್ವಾಗತ. ನಾನು ಎಂ ಮಹದೇವಸ್ವಾಮಿ. ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಈ ದಿನ 350ನೇ ಸಿದ್ದರಾಮೇಶ್ವರ ಜಯಂತಿಯನ್ನು ಅಪಾರ ಜಿಲ್ಲಾಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರಾದ ಎಲ್ ನಾಗೇಂದ್ರರವರು ಪುಷ್ಪಾರ್ಚನೆ ಮಾಡುವುದರ ಮುಖಾಂತರವಾಗಿ ಸರಳವಾಗಿ ಸಂಪ್ರದಾಯವಾಗಿ ಆಚರಣೆಯನ್ನು ಮಾಡಲಾಗಿರುತ್ತದೆ. ತೊಡಗಿಸಿಕೊಂಡಿದ್ದಂಥವರು ಅನಂತರದಲ್ಲಿ ಶ್ರೀಶೈಲಕ್ಕೆ ಹೋಗಿ ಶ್ರೀ ಮಲ್ಲಿಕಾರ್ಜುನನ ದರ್ಶನವನ್ನು ಪಡೆದ ನಂತರದಲ್ಲಿ ಸೊನ್ನಲಿಗೆಯಲ್ಲಿ ದೇವಾಲಯಗಳನ್ನು ಕಟ್ಟಿ ಅದರ ಮಹತ್ವವನ್ನು ಸಾರದಂಥವರು. ಲಿಂಗಸ್ಥಾಪನೆ ಮಾಡಿದ್ದು ಮಾತ್ರವಲ್ಲ, ಕೆರೆಕಟ್ಟೆಗಳನ್ನು ಕಟ್ಟಿ ಸಕಲ ಜೀವರಾಶಿಗಳಿಗೆ ಒಳಿತನ್ನ ಮಾಡುವಂತಹ ಕಾಯಕದಲ್ಲಿ ತೊಡಗಿದ್ದಂತಹ ಕರ್ಮಯೋಗಿ ಆದಂಥವರು. ಜಯಂತಿ 850ನೇ ಸಾಲಿನ ಜಯಂತಿ. ಈ ಜಯಂತಿ ಕೊರೋನಾ ಇರದ ಕಾರಣದಿಂದ ಆದಷ್ಟು ಸಿಂಪಲ್ ಆಗಿ ಮಾಡಬೇಕು ಅಂತ ಹೇಳಿ ನಮ್ಮ ಕಲಾಮಂದಿರ ವ್ಯವಸ್ಥಾಪಕರಾದಂಥ ಸನ್ಮಾನ್ಯ ಜನ ಬಂದಿದ್ದೀವಿ. ಜಯಂತಿಯನ್ನು ಸಿಂಪಲ್ ಆಗಿ ಆಚರಿಸ್ತೀವಿ. ಅದೇ ರೀತಿ ನಮ್ಮ ಜಯಂತಿಗೆ ಸನ್ಮಾನ್ಯ ಎಲ್ ನಾಗೇಂದ್ರ ಅವರು ಶಾಸಕರು ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ತಪ್ಪದೆ ಬರ್ತಾ ಇದ್ದಾರೆ. ನಮ್ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ನಮ್ಮ ಸಮಾಜದ ಮೇಲೆ ಮುಳುಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನನ್ನ ನಮಸ್ಕಾರಗಳು ಅಂತ ಹೇಳ್ತೀನಿ. ಎಲ್ಲರಿಗೂ ಸಿದ್ದರಾಮೇಶ್ವರ ಶುಭಾಶಯ ಕೋರಿದ್ದೇನೆ. ಮತ್ತೆ ಜನಾಂಗದ ಒಂದು ನಿವೇಶನವನ್ನು ತಗೊಂಡಿದ್ದಾರೆ, ಬರಬೇಕು ಅಂತ ನಾನು ಮನವಿ ಮಾಡಿದ್ದೇನೆ. ಪ್ರತಿನಿಧಿ ಸಾಕಷ್ಟು ಯಾರಿಗೆ ಸಾಫ್ ಆಗ್ಬೋದು. ಇವತ್ತು ಎಲ್ಲರೂ ಹಂಗೆ ಅಂದ್ಬಿಟ್ಟಿದ್ದೀರಿ. ಇವತ್ತು ಮಿನಿಮಮ್ 1,00,000 ಜನ ಸತ್ತೋಗ್ಬೋದು. ಸರ್ಕಾರ ಯಾವ ತಜ್ಞರ ಸಲಹೆಗಳನ್ನು ತಗೊಂಡು ನಿರ್ಧಾರ ಮಾಡ್ತಿರ್ತಾರೆ. ಆ ನಿರ್ಧಾರಕ್ಕೆ ಸಾರ್ವಜನಿಕರು ಸಹ ಸಾಕಷ್ಟು ಏನು ಮಾಡೋಕ್ಕಾಗಲ್ಲ, ತೊಂದರೆ ಆಗ್ತದೆ. ಕೊರೋನಾನ ನಮ್ಮನೆ ಹೇಳಿ ಕೇಳಿ ಬಂದಿದ್ದೀವಿ. ಕೊರೋನಾದಿಂದ ನಮ್ಗೆ ತೊಂದರೆ ಆಗಿಲ್ಲ, ಜೀವ ಮುಖ್ಯ, ಆಮೇಲೆ ವ್ಯಾಪಾರ ಕೈಗೊಟ್ಟು.